ಎಲೆಕ್ಷನ್ ಪೀಡಿಯದಲ್ಲಿ ನೋಡೋಣ ನಾಡಿನ ಜನಪ್ರಿಯ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಯವರು ಪರಾಭವಗೊಂಡ ಕಥೆ. ಅದು ಕೂಡ ಓರ್ವ ಅನಾನುಭವಿ ಅಭ್ಯರ್ಥಿ ಎದುರು. ಆಗಿನ ಬಿಜಾಪುರ ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂದ್ರೆ ಈಗಿನ ಬಾಗಲಕೋಟೆ 1991 ಅಚ್ಚರಿಯ ಫಲಿತಾಂಶ ನೀಡಿತು. ಆ ಕಾಲಕ್ಕೆ ಅತ್ಯಂತ ಪ್ರಭಾವಿ ನಾಯಕರಾಗಿದ್ದ ಜನತಾದಳದ ಅಗ್ರೇಸರ ನಾಯಕ ರಾಮಕೃಷ್ಣ ಹೆಗಡೆ ಅವರು ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಪ್ರಚಂಡ ಜನಪ್ರಿಯತೆ ಹೊಂದಿದ್ದ ಅವರು ಗೆದ್ದೇ ಬಿಡುತ್ತಾರೆ ಎಂಬಂತಹ ವಾತಾವರಣವಿತ್ತು. ಆದ್ರೆ ಬಂಗಾರಪ್ಪ ಅವರು ಹೆಗಡೆ ವಿರುದ್ಧ ಬ್ಯಾರೇಜ್ ಹೀರೋ ಎಂದು ಖ್ಯಾತರಾಗಿ ರೈತ ಪರ ಹೋರಾಟ ಮಾಡಿದ್ದ ಸಿದ್ದು ನ್ಯಾಮೇಗೌಡ ಅವರನ್ನ ಕಣಕ್ಕಿಳಿಸಿದ್ರು. ರಾಜೀವ್ ಗಾಂಧಿ ಹತ್ಯೆಯಿಂದ ಸೃಷ್ಟಿಯಾದ ಅನುಕಂಪದ ಅಲೆಯಲ್ಲಿ ನ್ಯಾಮೇಗೌಡ ಗೆದ್ದೇ ಬಿಟ್ರು. ಹೆಗಡೆ ಆಘಾತಕಾರಿ ಸೋಲು ಅನುಭವಿಸಿದ್ರು.